ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಇತರೆ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವಂತಹ ಹಾಸ್ಟೆಲ್ಗಳಲ್ಲಿ ಅವ್ಯವಹಾರ ತಾಂಡವ ಆಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತದೆ. ಜಿಲ್ಲೆಯ ವಿವಿಧ ಹಾಸ್ಟೆಲ್ಗಳಲ್ಲಿ ಅವ್ಯವಹಾರ ತಾಂಡವವಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯ ಹಾಸ್ಟೆಲ್ಗಳ ಅವ್ಯವಸ್ಥೆ ಇದು. ವಿದ್ಯಾರ್ಥಿಗಳು ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಲೆಕ್ಕವನ್ನ ಕೊಟ್ಟಿದ್ದಾರೆ ಹಾಸ್ಟೆಲ್ನವರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ತಿಂಗಳು 35-40 ಲಕ್ಷ ಬಿಲ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 30-35 ಲಕ್ಷಗಳ ರೂಗಳ ಬಿಲ್ ಅನ್ನ ಪಾವತಿ ಕೂಡ ಮಾಡಲಾಗ್ತಾ ಇದೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳಲು ಇಲ್ಲ ಯಾವುದೇ ಅಧಿಕಾರಿಗಳು ಅನ್ನುವಂತಹ ಆರೋಪ. ಈ ಮುಂಚೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸಿಗೆ ದಿಂಬುಗಳ ಹಗರಣ ಕೂಡ ಕೇಳಿ ಬಂದಿತ್ತು. ಹಗರಣದ ಮೇಲೆ ಹಗರಣ ನಡೆದರೂ ಕೂಡ ಯಾವೊಂದು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಹಾಸ್ಟೆಲ್ಗಳಲ್ಲಿ ನಡೀತಾ ಇರುವಂತಹ ಅವ್ಯವಹಾರದ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಒಳಪಡುವಂತಹ ಹಾಸ್ಟೆಲ್ಗಳಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವಂತಹ ಹಾಸ್ಟೆಲ್ಗಳಾಗಿರ್ಬೋದು, ಇಲ್ಲೆಲ್ಲ ಕೂಡ ಒಂದು ಅವ್ಯವಹಾರ ತಾಂಡವವಾಡ್ತಾ ಇದೆ ಅನ್ನುವಂತಹ ಆರೋಪ. ಇಲ್ಲಿ ಮಕ್ಕಳು ಕಡಿಮೆ ಇದ್ರೂ ಕೂಡ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಒಂದು ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಸುಮಾರು 30-35 ಲಕ್ಷಗಳ ರೂಗಳ ಬಿಲ್ ಅನ್ನ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಅವ್ಯವಹಾರವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳಲು ಯಾವೊಂದು ಅಧಿಕಾರಿಗಳು ಇಲ್ಲ, ಹಾಗಾಗಿ ಸರಿಯಾದ ಊಟದ ವ್ಯವಸ್ಥೆ ಕೂಡ ಈ ಒಂದು ಹಾಸ್ಟೆಲ್ಗಳಲ್ಲಿ ಇರೋದಿಲ್ಲ. ಒಂದಲ್ಲ ಎರಡಲ್ಲ ಇಲ್ಲಿ ಇರೋದಂತಹ ಎಲ್ಲ ಹಾಸ್ಟೆಲ್ಗಳ ಅವ್ಯವಸ್ಥೆ ಇದು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಅಧಿಕಾರಿಗಳು ಅವಾಗವಾಗಲೇ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ, ಹಾಗಾಗಿ ಇಲ್ಲಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಅದರಲ್ಲೂ ಇವಾಗಂತೂ ಬೇರೆ ಕಡೆಯಿಂದ ಬಂದಿರುವಂತಹ ಅಧಿಕಾರಿಗಳು ಇಲ್ಲಿನ ರುಚಿಯನ್ನ ನೋಡಿ ಅಲ್ಲಿ ಇಲ್ಲಿ ಅಂದ್ರೆ ಏನು ಕೂಡ ಯಾರು ಕೂಡ ಕೇಳೋದಿಲ್ಲ. ಇಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದು, ಯಾರು ಕೂಡ ಲೆಕ್ಕನ ಕೇಳೋದಿಲ್ಲ. ಹೇಗ್ ಬೇಕಾದ್ರೂ ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ಬೋದು ಅಂತ ಅಧಿಕಾರಿಗಳು ಇಲ್ಲೇ ಒಂದು ಜಾಂಡವನ್ನ ಹೂಡಿದ್ದಾರೆ ಅನ್ನೋಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಅಕ್ಕಿ ಬೇಳೆ ಹಾಗೂ ಏನೆಲ್ಲಾ ತರಕಾರಿ ಸರಬರಾಜು ಆಗ್ತಾ ಇದೆ, ಯಾವ ಕೂಡ ಆಹಾರವನ್ನ ಸೇವಿಸಲು ಸಾಧ್ಯವಿಲ್ಲ. ಎಲ್ಲಾ ಕೂಡ ಧಾನ್ಯಗಳು ಹುಳಗಳಾಗಿದೆ, ಆದ್ರೂ ಕೂಡ ಅದರಲ್ಲೇ ಒಂದು ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಯಾಕೆ ನೀವೇನಾದ್ರೂ ಅಧಿಕಾರಿಗಳು ಅದೇ ರೀತಿಯಾದಂತಹ ಆಹಾರವನ್ನ ಸೇವಿಸ್ತೀರಾ? ಆಗಲ್ಲ ಅಂತ ಅಂದ್ಮೇಲೆ ಮಕ್ಕಳಿಗೂ ಕೂಡ ಒಳ್ಳೆಯದ ಒಂದು ಆಹಾರವನ್ನ ಕೊಡ್ಬೋದಲ್ವಾ? ಯಾಕೆ ನಿಮ್ ಕೇಳಿ ಸಾಧ್ಯವಾಗ್ತಾ ಇಲ್ಲ? ಮಕ್ಕಳು ಒಂದು ಸಾಕಷ್ಟು ತೊಂದರೆಯಲ್ಲಿ ಇರ್ತಾರೆ, ಆದ್ರೆ ನೀವ್ ಯಾವ ಒಂದು ಅಧಿಕಾರಿಗಳಾಗಿರ್ಬೋದು ಬೇರೆಯವರಾಗಿರ್ಬೋದು ಯಾರು ಕೂಡ ಒಂದು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿಲ್ಲ. ಇಷ್ಟು ದಿನ ಆದ್ರೂ ಕೂಡ ಒಂದು ಅಧಿಕಾರವನ್ನ ಸ್ವೀಕರಿಸಿರ್ತಾರೆ, ಅಕಸ್ಮಾತ್ ಟ್ರಾನ್ಸ್ಫರ್ ಆಯ್ತು ಬೇರೆ ಕಡೆ ಅಂದಾಗ ಕೂಡ ಇನ್ನೊಬ್ಬ ಮತ್ತೊಬ್ಬ ಅಧಿಕಾರಿಗಳು ಬಂದಿರ್ತಾರೆ ಅಂದ್ಮೇಲೆ ಅವರ ಕೆಲಸ ಏನಾಗಿರುತ್ತೆ? ಸಂಬಂಧಪಟ್ಟ ಇಲಾಖೆಯಲ್ಲಿ ಒಂದು ಅಧಿಕಾರವನ್ನ ವಹಿಸಿರ್ತಾರೆ ಅಂದ್ಮೇಲೆ ಅವರ ಅಧಿಕಾರ ಏನಿರುತ್ತೆ ಅಂದ್ರೆ ಸಂಬಂಧಪಟ್ಟ ಹಾಸ್ಟೆಲ್ಗಳಿಗೆ ಭೇಟಿಯನ್ನ ನೀಡಬೇಕು, ಅಲ್ಲಿ ಏನೆಲ್ಲ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ, ಅಲ್ಲಿ ಏನೆಲ್ಲ ಮೂಲಭೂತ ವ್ಯವಸ್ಥೆಗಳ ಸೌಕರ್ಯ ಬೇಕಾಗಿದೆ ಅದನ್ನೆಲ್ಲ ಒದಗಿಸಿ ಕೊಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಆದರೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಪಾಡಿಗೆ ನೀವು ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಆರಾಮಾಗಿ ಕೂತಿದ್ರೆ ಮಕ್ಕಳ ಗೋಳನ್ನ ಕೇಳೋರು ಯಾರು? ಈ ಹಿಂದೆ ಕೂಡ ಒಂದು ಹಾಸಿಗೆ ದಿಂಬುಗಳ ಹಗರಣದ ಆರೋಪ ಕೂಡ ಕೇಳಿ ಬಂದಿತ್ತು. ಯಾವುದೇ ಒಂದು ಹಾಸ್ಟೆಲ್ನಲ್ಲಿ ಒಂದು ಹಾಸಿಗೆಗಳನ್ನ ಕೂಡ ಕೊಟ್ಟಿಲ್ಲ, ದಿಂಬುಗಳನ್ನ ಕೂಡ ಕೊಟ್ಟಿಲ್ಲ, ಸುಮ್ಮನೆ ಒಂದಷ್ಟು ಬಿಲ್ಗಳನ್ನ ಕೂಡ ಮಾಡಿರ್ತಾರೆ. ಅದೇ ರೀತಿ ಒಂದು ಹಾಸ್ಟೆಲ್ಗೆ ಏನೆಲ್ಲ ಅವಶ್ಯಕತೆ ಇದೆ, ಫ್ರಿಡ್ಜ್ ಆಗಿರ್ಬೋದು, ಜನರೇಟರ್ ಆಗಿರ್ಬೋದು, ವಿದ್ಯುತ್ ಲೈಟ್ಗಳಾಗಿರ್ಬೋದು, ಎಲ್ಲಾ ಕೂಡ ಬಿಲ್ ಅನ್ನ ಮಾಡಿಸಿದ್ದಾರೆ. ಆದ್ರೆ ಅಲ್ಲಿ ಸ್ವತಃ ಹೋಗಿ ಯಾರಾದ್ರೂ ಭೇಟಿಯನ್ನ ನೀಡಿದ್ರೆ ಯಾವುದು ಕೂಡ ಅಲ್ಲಿ ಇಲ್ಲ. ಜನರೇಟರ್ಗಳು ಇದಾವೆ, ಆದ್ರೆ ಯಾವುದು ಕೂಡ ಕರ್ತವ್ಯವನ್ನ ನಿರ್ವಹಿಸೋದಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ತಿಂಗಳು 35-40 ಲಕ್ಷ ರೂಪಾಯಿ ಬಿಲ್ ಅನ್ನ ಮಾಡ್ತಾ ಇದಾರಂತೆ. ಅಂದ್ರೆ ನಾವು ಇದೇ ರೀತಿ ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ಒಂದು ಸೌಲಭ್ಯವನ್ನ ಒದಗಿಸಿ ಕೊಡ್ತಾ ಇದೀವಿ, ಯಾವುದೇ ಒಂದು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡ್ತಿರೋ ರೀತಿಯಲ್ಲಿ ಬಿಲ್ ಅನ್ನ ಮಾಡೋದು, ಆದ್ರೆ ಮಕ್ಕಳಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ತಲುಪ್ತಾ ಇಲ್ಲ ಅನ್ನುವಂತಹ ಆರೋಪ.
ಎಸ್ತಿದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಹಾಸ್ಟೆಲ್ಗಳಲ್ಲಿ ನಡೀತಾ ಇರುವಂತಹ ಅವ್ಯವಹಾರ. ಅದೇ ರೀತಿ ಕೇಳೋದಾದ್ರೆ ಇನ್ನ ಸಾರ್ವಜನಿಕರಿಗೆ ಕೇಳಿದ್ರೆ ಅಧಿಕಾರಿಗಳು ಬರ್ತಾರಾ ಭೇಟಿನ ನೀಡ್ತಾರಾ ಅಂತ ಕೇಳಿದ್ರೆ, ಈ ಒಂದು ಅಧಿಕಾರಿಗಳಿಗೆ ಯಾವ ಒಂದು ರೂಟ್ ನಲ್ಲಿ ಹೋದ್ರೆ ಈ ಒಂದು ಹಾಸ್ಟೆಲ್ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಾಮಕಾವಸ್ಥೆಗೆ ಬರ್ತಾರೆ, ಆ ಒಂದು ಕಚೇರಿಯಲ್ಲಿ ಕೂರ್ತಾರೆ, ತನ್ನ ಕೆಲಸವನ್ನ ಮುಗಿಸ್ಕೊಂಡು ಹೋಗ್ತಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟಂತೆ ಅವ್ಯವಹಾರ ನಡೀತಾ ಇದೆ ಅಂತ ಅಧಿಕಾರಿಗಳಿಗೂ ಕೂಡ ಗೊತ್ತು, ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ. ಆದರೆ ಯಾವೊಂದು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿಲ್ಲ. ಮಕ್ಕಳ ಸಮಸ್ಯೆ ಏನಿದೆ, ಮಕ್ಕಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಕೂಡ ಯಾರು ಕೂಡ ಕೇಳೋದಕ್ಕೆ ಹೋಗಿಲ್ಲ. ಅಲ್ಲಿ ಮಕ್ಕಳಿಗೆ ನೀಡುವಂತಹ ಆಹಾರ ಕೂಡ ಎಲ್ಲ ಹುಳ ಬಿದ್ದೋಗಿದೆ, ಅದರಲ್ಲೂ ಕೂಡ ತರಕಾರಿ ನೀಟಾಗಿ ಸರಬರಾಜು ಆಗ್ತಾ ಇಲ್ಲ, ಎಲ್ಲವೂ ಕೂಡ ಹುಳಗಳಾಗಿದವೆ, ಕೊಳ್ತೋಗಿದವೆ. ಆದರೂ ಕೂಡ ಅದೇ ಒಂದು ತರಕಾರಿಯಲ್ಲಿ ಅದೇ ಒಂದು ಬೇಳೆ ಕಾಳು ಧಾನ್ಯ ಏನಿದೆ ಅದರಲ್ಲೇ ಒಂದು ಅಡುಗೆಯನ್ನ ಮಾಡಿ ಬಡಿಸ್ತಾ ಇದ್ದಾರೆ. ಅದರಲ್ಲೂ ಹಾಸ್ಟೆಲ್ ಸಿಬ್ಬಂದಿಗಳು ಏನಿದ್ದಾರೆ ಅಂದ್ರೆ ವಾರ್ಡನ್ ಅಂತ ಏನಿರ್ತಾರೆ, ವಾರ್ಡನ್ ರಿಲೇಟಿವ್ ಅಲ್ಲೊಂದು ಅಡುಗೆ ಸಿಬ್ಬಂದಿ ಆಗಿರೋದ್ರಿಂದ ಅವ್ರು ಯಾವ ರೀತಿ ಬೇಕಾದ್ರೂ ಒಂದು ಅಡುಗೆ ಸಾಮಗ್ರಿನ ಮನೆಗಳಿಗೆ ತಗೊಂಡು ಹೋಗ್ಬೋದು. ಅಂದ್ರೆ ಅಲ್ಲಿಂದ ಮನೆಗಳಿಗೆ ಸಪ್ಲೈ ಆಗ್ತದೆ ಹೊರತು ಮಕ್ಕಳಿಗೆ ಒಂದು ಆಹಾರವನ್ನ ನೀಡ್ತಿಲ್ಲ ಅನ್ನೋಂತಹ ಆರೋಪ ಕೂಡ ಕೇಳಿ ಬಂದಿದೆ. ಮತ್ತೆ ಮಕ್ಕಳು ಕೂಡ ಕಡಿಮೆ ಇದ್ದಾರೆ ಈ ಒಂದು ಹಾಸ್ಟೆಲ್ ನಲ್ಲಿ. ಅಂದ್ರೆ ಒಂದು 30-40 ಮಕ್ಕಳು ಒಂದು ಹಾಸ್ಟೆಲ್ ನಲ್ಲಿದ್ರೆ ಅವರು ಲೆಕ್ಕನ ಕೊಡ್ತಿರೋದು 70-80 ಮಕ್ಕಳು ನಮ್ಮ ಹಾಸ್ಟೆಲ್ ನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಲೆಕ್ಕವನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ.